ಅದೇ ರೀತಿ ಇನ್ನೊಂದು ಸಾಕ್ಷ್ಯಚಿತ್ರದ ಬಗ್ಗೆ ಕೂಡ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇನು ಅಂತಂದರೆ ಆ್ಯನ್ ಇನ್ಕನ್ವೀನಿಯಂಟ್ ಟ್ರೂತ್ ಅಂತ ಹೇಳಿ, ಆ ಸಾಕ್ಷ್ಯಚಿತ್ರದ ಹೆಸರು ಆ್ಯನ್ ಇನ್ಕನ್ವೀನಿಯಂಟ್ ಟ್ರೂತ್ ಅಂತೇಳಿ. ಇದನ್ನು ಅಲ್ಗೋರ್ ಅನ್ನೋರು ಆ ಒಂದು ಸಾಕ್ಷ್ಯಚಿತ್ರ ಇದು ಮಾಡಿದ್ದಾರೆ, ಆ್ಯನ್ ಇನ್ಕನ್ವೀನಿಯಂಟ್ ಟ್ರೂತ್ ಅಂತ. ಸೊ ಈ ಇನ್ ಕನ್ವೀನಿಯಂಟ್ ಟ್ರೂತ್ ಅನ್ನೋ ಸಾಕ್ಷ್ಯಚಿತ್ರದಲ್ಲೂ ಸಹ ಈ ರೀತಿ ಜಾಗತಿಕ ಒಂದು ಹವಾಮಾನದಲ್ಲಿರುವಂತಹ ಏರಿಳಿತಗಳ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಅದರಲ್ಲಿ ಮಾಹಿತಿ ನೀಡಿರ್ತಾರೆ. ಆದರೆ ಅವರು ಕೂಡ ನೀಡುವಂಥ ಮಾಹಿತಿ ಏನು ಅಂದರೆ, ಈ ಒಂದು 100 ವರ್ಷದಲ್ಲಿ ಆದಂತಹ ಮಾನವ ನಿರ್ಮಿತ ಕ್ಲೈಮೇಟ್ ಚೇಂಜಿನ ಬಗ್ಗೆ ಮಾತ್ರ ಅದರಲ್ಲಿ ಚರ್ಚೆ ಇರುತ್ತೆ ಹೊರತು ನೈಸರ್ಗಿಕವಾಗುವಂತಹ ಈ ಗ್ಲೋಬಲ್ ವಾರ್ಮಿಂಗ್ ಕುರಿತಾದಂಥ ಮಾಹಿತಿಗಳು ಅಷ್ಟಿರಲ್ಲ. ಹಾಗಿರಬೇಕಾದ್ರೆ ಪ್ರಾದೇಶಿಕವಾಗಿ ಕೂಡ ಹಲವಾರು ಈ ಹೇಳ್ದಂಗೆ ದೇಶಗಳು ಕ್ಲೈಮೇಟ್ ಚೇಂಜಲ್ಲಿ ತೊಡಗಿಸ್ಕೊಂಡಿರುತ್ತೆ. ಆಮೇಲೆ ಈ ಕಾಡುಗಳನ್ನು ಮುಖ್ಯವಾಗಿ ಕಾರ್ಪೊರೇಟ್ ಸಂಸ್ಥೆಗಳಿಗೆ ನೀಡುವಲ್ಲಿ ಸಹ, ಈಗ ಉದಾಹರಣೆಗೆ ನಾವು ಹೇಳೋದಾದರೆ ಒಂದು ಸಾಕ್ಷ್ಯಚಿತ್ರ ನಾನು ನೋಡ್ತಾ ಇದ್ದೆ, ಅದರಲ್ಲಿ ಈ ಸೌತ್ ಈಸ್ಟ್ ಏಷ್ಯಾದಲ್ಲಿ ಇರುವಂಥ ಹಲವಾರು ಟ್ರಾಪಿಕಲ್ ಫಾರೆಸ್ಟ್, ರೈನ್ ಫಾರೆಸ್ಟ್ ಅಂತ ನಾವೇನು ಕರಿತೀವಿ, ಈ ಕಾಡುಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಪಾಮ್ ಟ್ರೀಸನ್ನು ನೆಡಲಿಕ್ಕೆ ಹೋಗ್ತಾ ಇದ್ದಾರೆ, ಪಾಮ್ ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಅಂತೇಳಿ ಹಲವಾರು ಈ ಪಾಮ್ ಟ್ರೀಸನ್ನು ನೆಡ್ತಾ ಇದ್ದಾರೆ ಅಲ್ಲಿ. ಮರಗಳನ್ನೆಲ್ಲ ಕಾಡುಗಳನ್ನೆಲ್ಲ ನಾಶ ಮಾಡಿ ಆ ಒಂದು ಪಾಮ್ ಟ್ರೀಸಿಂದ ಈ ಪಾಮ್ ಆಯಿಲಿನ ಮೂಲಕ ಬಹಳಷ್ಟು ಉಪಯೋಗ ಆಗುತ್ತೆ ಮಾನವನಿಗೆ ಅಂತ ಹೇಳಿ ಅದು ಬಂಡವಾಳಶಾಹಿ ಜೊತೆಗೆ ಬೆರೆಸಿ ಅಂದರೆ ಸೇರಿಕೊಂಡು ಈ ರೀತಿ ಈ ಈ ಒಂದು ಪಾಮ್ ಟ್ರೀಸನ್ನು ನಿರ್ಮಾಣ ಮಾಡೋದ್ರಲ್ಲಿ, ಫಾರ್ಮಿಂಗಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನುವಂಥ ವಿಷಯ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ವಿಶೇಷವಾದ ಜೀವಿ ಇದೆ, ಒರಂಗುಟಾನ್ ಅನ್ನುವಂಥ ಒಂದು ಮಂಗದ ಒಂದು 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 ಜೀವಿ ಇದೆ. ಆ ಒಂದು ಒರಂಗುಟಾನ್ನ ಒಂದು ಪಾಪ್ಯುಲೇಷನ್ ಕೂಡ ಅಲ್ಲಿ ನಶಿಸಿ ಹೋಗ್ತಾ ಇದೆ ಅನ್ನುವಂಥ ಮಾಹಿತಿನ ಈ ಡೇವಿಡ್ ಅಟಂಬರ್ಗ್ ಅವರು ಹೇಳ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಅಮೆಝಾನ್ನಲ್ಲಿ ನಾವು ನೋಡೋದಾದರೆ, ಅಮೆಝಾನ್ ಅನ್ನುವಂಥ ಕಾಡು ಬಹಳ ಒಂದು ಆಳವಾದ ಕಾಡು, ಅಲ್ಲೂ ಕೂಡ ಸೂರ್ಯನ ಕಿರಣಗಳೇ ನೆಲಕ್ಕೆ ಬೀಳಲ್ಲ, ಅಷ್ಟರ ಮಟ್ಟಿಗೆ ದಟ್ಟವಾದಂಥ ಒಂದು ಅರಣ್ಯ ಅಂತ ನಾವು ಬಾಲ್ಯದಲ್ಲೆಲ್ಲ ಕೇಳಿರ್ತೀವಿ ಅಮೆಝಾನ್ ಕಾಡುಗಳು ಅಂತ ಹೇಳಿ. ಬಹಳಷ್ಟು ಬಾರಿ ನಾವು ಈ ಜಾಹೀರಾತುಗಳಲ್ಲೆಲ್ಲ ನಾವು ನೋಡಿರ್ತೀವಿ ಬಾಲ್ಯದಲ್ಲಿರ್ಬೇಕಾದ್ರೆ ಅಲ್ಲಿಂದ ಬಂದಂಥ ಗಿಡಮೂಲಿಕೆಗಳಿಂದ ಬಹಳಷ್ಟು ಒಂದು ವೈದ್ಯಕೀಯ ಗುಣಗಳೆಲ್ಲ ಇದೆ ಅನ್ನುವಂಥ ವಿಷಯ. ಈ ಕಾಡುಗಳು ಸಹ ಈಗ ಈ ಕಾರ್ಪೊರೇಟ್ಗಳ ಒಂದು ಹಾವಳಿಗೆ ತುತ್ತಾಗ್ತಾ ಇದೆ. ಅಲ್ಲಿರುವಂತಹ ಒಬ್ಬ ಪ್ರಧಾನಿ ಯಾರಿದ್ದಾನೆ ಬ್ರೆಜಿಲಿನಲ್ಲಿ, ಬೋಲ್ಸನಾರೋ ಅಂತ ಹೇಳಿದ್ದಾನೆ, ಅವನೇನು ಮಾಡಿದ್ದಾನೆ ಅಂದರೆ ಈ ಅಗ್ರಿಮೆಂಟ್ಗಳನ್ನು ಹಾಕ್ಕೊಂಡು ಆ ಕಾಡನ್ನು ನಾಶ ಮಾಡುವತ್ತ ಅವನು ಮುಂದಾಗಿದ್ದಾನೆ. ಹಲವು ರೀತಿಯಾಗಿ ಅಲ್ಲಿ ವನ್ಯ ನಾಶ ಆಗ್ತಾ ಇದೆ, ಅರಣ್ಯ ನಾಶ ಆಗ್ತಾ ಇದೆ, ವನ್ಯ ಮೃಗಗಳ ಒಂದು ಒಂದು ಘನಘೋರವಾದಂತಹ ಒಂದು ನಾಶ ನಡೀತಾ ಇದೆ ಅನ್ನುವಂಥ ವಿಚಾರ. ಹಾಗೆ ಈ ರೀತಿ ಅರಣ್ಯ ನಾಶ ಆದಾಗಲೂ ಕೂಡ ಹಲವಾರು ಅದರಿಂದ ಒಂದು ಪ್ರಾಬ್ಲಮ್ಸ್ಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ, ಉದ್ಭವ ಆಗುತ್ತೆ ಅನ್ನುವಂಥ ವಿಚಾರ. ಕ್ಲೈಮೇಟ್ ಚೇಂಜ್ ಅನ್ನೋದು ಕೇವಲ ಹವಾಮಾನದಲ್ಲಿ ಮಾತ್ರ ಆಗುವಂಥ ಒಂದು ವೈಪರೀತ್ಯವಲ್ಲ, ಈ ರೀತಿ ಕಾಡುಗಳ ನಾಶ ಆಗಬೇಕಾದ್ರೂ ಸಹ ಏನಾಗುತ್ತೆ ಅಂತಂದರೆ ಹಲವು ರೀತಿಯಾದಂತಹ ಹೊರಗೆ ಬಾರದೇ ಇರುವಂತಹ ಹಲವು ವೈರಸ್ಗಳು ಸಹ ಈ ಜನಸಮೂಹದೊಂದಿಗೆ ಅದು ಬೆರೀಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಹೇಳ್ತೀನಿ ಅಂತಂದರೆ, ಈಗ ಆಫ್ರಿಕಾದಲ್ಲಿ ನೀವು ಗಮನಿಸಿರ್ತೀರಾ ಇಬೋಲಾ ಅಂತ ಒಂದು ವೈರಸ್ ಬಂದಿತ್ತು, ತದನಂತರದಲ್ಲಿ ದಕ್ಷಿಣ ಅಮೆರಿಕದ ಬ್ರೆಜಿಲ್ ಭಾಗದಲ್ಲಿ ಝಿಕಾ ಅನ್ನುವಂಥ ಒಂದು ಸೊಳ್ಳೆಗೆ ಸಮಸ್ಯೆ ಮೂಲಕ ಆದಂಥ ಒಂದು ವೈರಸ್ ಬಂತು. ಹಾಗೆ ನಾವು ನೋಡೋದಾದರೆ ಕೇರಳದಲ್ಲಿ ಸಹ ಒಂದು 2016ನೇ ಒಂದು ಕಾಲಘಟ್ಟದಲ್ಲಿ ನೋಡೋದಾದರೆ ನಿಫಾ ಅಂತ ಒಂದು ವೈರಸ್ ಬಂದಿತ್ತು. ಹಾಗೆ ಈಗ ನಾವು ನೋಡುವಂಥ ವಿಷಯ ಏನು ಅಂದರೂ ಕೂಡ ಈಗ ಕೊರೋನಾ ಕೋವಿಡ್ ವೈರಸ್ ಕೂಡ ಬಂದಿದೆ. ಈ ರೀತಿ ಹಲವು ಮಾನವನಿಗೆ ಮಾರಕವಾದಂತಹ ವೈರಾಣುಗಳು ಏನಿದ್ದಾವೆ, ಇದು ಕೂಡ ಈ ಕಾಡು ಪ್ರಾಣಿಗಳ ದೇಹದಲ್ಲಿರುವಂಥ ವೈರಾಣುಗಳು ಕಾಡನ್ನು ನಾಶ ಮಾಡಿದಾಗ, ಅವಕ್ಕೆ ಬೇರೆ ಯಾವುದೇ ರೀತಿಯಾದಂತಹ ನೆಲೆ ಇಲ್ಲದಿದ್ದಾಗ ಈ ವೈರಾಣುಗಳೇನಾಗುತ್ತೆ, ನಗರ ಪ್ರದೇಶಗಳಿಗೆ ಈ ಪ್ರಾಣಿಗಳ ಮೂಲಕ ವಲಸೆ ಬಂದು ಮಾನವರಲ್ಲಿ ಇದು ಹರಡಿ ಬಹಳ ಒಂದು ರೀತಿಯಾದಂಥ ಸಮಸ್ಯೆಗಳಿಗೆ ಅದು ಪಾತ್ರವಹಿಸುತ್ತೆ ಅನ್ನುವಂಥ ವಿಚಾರ. ಈ ರೀತಿ ಇನ್ನೂ ಹಲವಾರು ವಿಷಯಗಳಿದೆ, ನಾನು ಖಂಡಿತವಾಗಲೂ ಸುದೀರ್ಘವಾಗಿ ಮಾತನಾಡ್ತೀನಿ. ಈ ವೈರಾಣುಗಳು ಕಾಡಿನಲ್ಲಿರುವುದು ಹೇಗೆ ನಾಡಿಗೆ ಬರುತ್ತೋ ಈ ಅರಣ್ಯ ನಾಶದಿಂದ, ಆಗ ನಾವು ಬಹಳಷ್ಟು ಸಂಕಷ್ಟಗಳನ್ನು ಎದುರಿಸ್ತೇವೆ. ಈ ಹಿಂದೆ ಕೂಡ ನಾವು ಎದುರಿಸಿದ್ದೇವೆ, ಈಗಲೂ ಕೂಡ ಅದೇ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಹಾಗಿರಬೇಕಾದ್ರೆ ಎಲ್ಲೋ ಒಂದು ಕಡೆ ನಾವು ಈ ಅರಣ್ಯ ನಾಶದಿಂದ ಮತ್ತು ಪರಿಸರ ನಾಶದಿಂದನೇ ನಮ್ಮ ಒಂದು ಅಂತಿಮವಾದಂಥ ದಿನಗಳನ್ನು ಎಣಿಸ್ತಾ ಇದ್ದೀವೋ ಅನ್ನುವಂಥ ಒಂದು ಭಯ ಕೂಡ ಅಲ್ಲಲ್ಲಿ ಕೆಲವರಿಗೆ ಮೂಡುವುದುಂಟು. ಇನ್ನೊಂದು ವಿಷಯ ನಾನು ನಿಮಗೊಂದು ಹೇಳ್ತೀನಿ, ಅದೇನು ಅಂತಂದರೆ ಗ್ರೆಟಾ ಥನ್ಬರ್ಗ್ ಅಂತೇಳಿ ಒಬ್ಬಳು ಬಾಲಕಿ ಇದ್ದಾಳೆ. ಗ್ರೆಟಾ ಥನ್ಬರ್ಗ್ ಅವರು ಏನು ಮಾಡ್ತಾರೆ ಅಂದರೆ ಅವರು ತಮ್ಮ ಶಾಲೆಗೆ ಒಂದು ರಜೆ ನೀಡಿ ಹೊರಗಡೆ ಹೋಗಿ ಅಲ್ಲಿ ಒಂದು ಈ ಕ್ಲೈಮೇಟ್ಗೆ ಒಂದು ಆ್ಯಕ್ಟಿವಿಸ್ಟ್ ಆಗಿ ಅವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈಗ ಬಾಲಕಿ, ಸಣ್ಣ ಬಾಲಕಿ, ಹುಡುಗಿಯವಳು, ಅವಳು ಹೇಳುವಂಥ ವಿಚಾರ ಏನು ಅಂತಂದರೆ ನಾನು ಶಾಲೆಗೆ ಹೋಗೋದು ಯಾತಕ್ಕೆ, ನಾಳೆ ಈ ಪ್ರಪಂಚನೇ ಇಲ್ಲ, ಈ ರೀತಿ ಹವಾಮಾನ ಈ ರೀತಿ ವೈಪರೀತ್ಯ ಆಗ್ತಾ ಇದೆ, ಅದರಿಂದ ನಾನು ಶಾಲೆಗೆ ಹೋಗಿ ನಾನು ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ, ನಮ್ಮ ಮಾತುಗಳನ್ನು ಕೇಳಲಿಕ್ಕೆ ಯಾರೂ ಇಲ್ಲಲ್ಲ, ಈ ನವಪೀಳಿಗೆಗೆ ಒಂದು ಆಸರೆಯಾಗಿ ಈಗಿರುವಂತಹ ರಾಜಕಾರಣಿಗಳಾಗಿರ್ಬೋದು, ನಾಯಕರುಗಳು ದಯವಿಟ್ಟು ನಮ್ಮ ದನಿನ ಕೇಳಿ ಅಂತ ಹೇಳಿ ಹೋರಾಟ ಮಾಡಿ ಏಕೈಕವಾಗಿ ಆಕೆ
ಈ ಒಂದು ಅವರ ದೇಶದಲ್ಲಿರುವಂತಹ ರಾಜಕೀಯ ಪಕ್ಷಗಳಿಗಾಗಿರ್ಬೋದು ಅಥವಾ ಆಡಳಿತದಲ್ಲಿರುವವರಿಗೆ ಮನನ ಮಾಡಲಿಕ್ಕೆ ಅಂಥೇಳಿ ಒಂದು ಹೋರಾಟವನ್ನು ನಡೆಸಿದ್ರು. ಅವ್ರನ್ನ ಸಹ ಬಹಳಷ್ಟು ಜನ ಬೆಂಬಲಿಸಿದ್ರು, ಗ್ರೆಟಾ ಟರ್ನ್ಬರ್ಗ್ನ. ಆಮೇಲೆ ಅವ್ರನ್ನ ಹೀಯಾಳಿಸಿದವರು ಕೂಡ ತುಂಬ ಜನ ಇದ್ದಾರೆ, ಆ ಒಂದು ಬಾಲಕಿನ. ಸೊ ಆ ಥರ ಇಲ್ಲಿ ಬಹಳಷ್ಟು ಜನ ಆ್ಯಕ್ಟಿವಿಸ್ಟ್ಗಳು ಏನಿರ್ತಾರೆ ಅವರ ಮಾತುಗಳಿಗೆ ತಕ್ಕ ಒಂದು ಗೌರವಗಳು ನೀಡಲಾಗ್ತಾ ಇಲ್ಲ. ಆಮೇಲೆ ಕಳೆದ ಒಂದು 4 ವರ್ಷದ ಹಿಂದೆ ಒಂದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲಲ್ಲಿ ನಾನು ಓದ್ದೆ, ಅದೇನೇ ಅಂತಂದರೆ ಈ ಪರಿಸರವಾದಿಗಳೇನಿದ್ದಾರೆ, ಈ ಪರಿಸರವಾದಿಗಳ ಹತ್ಯೆಗಳು ಸಹ ನಡೀತಾ ಇದೆ, ಈ ಪರಿಸರವಾದಿಗಳನ್ನು ಕಾರಣಾಂತರಗಳಿಂದ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ವಿಚಾರ, RTI ಕಾಯ್ದೆಯಲ್ಲಿ ಅವರು ಪ್ರಶ್ನೆಗಳನ್ನು ಹೇಳಿದ್ರೆ ಅವ್ರನ್ನ ಒಂದು ರೀತಿ ಮೊಟಕುಗೊಳಿಸುವಂಥ ವಿಷಯದಲ್ಲಾಗಿರ್ಬೋದು, ಅವ್ರನ್ನ ಸಪ್ರೆಸ್ ಮಾಡುವಂಥ ಇದರಲ್ಲಿ ಕೂಡ ತೊಡಗಿಕೊಂಡಿದೆ ಅನ್ನುವಂಥದ್ದು ಒಂದು ಅಚ್ಚರಿಯ ಒಂದು ಆರ್ಟಿಕಲ್ನ ನಾನು ಓದಿದ್ದೆ ಒಂದು ನ್ಯೂಸ್ ಪೇಪರಲ್ಲಿ. ಸೊ ಹಾಗಿರ್ಬೇಕಾದ್ರೆ ಈ ಪರಿಸರವಾದಿಗಳಿಗೂ ಸಹ ಹಲವಾರು ಸಮಸ್ಯೆಗಳಿದೆ, ಅದರಲ್ಲೂ ರಾಜಕೀಯವಾಗಿರ್ಬೋದು, ಹಾಗೆ ಈ ಖಾಸಗಿ ಸಂಸ್ಥೆಗಳಿಂದ ಆಗಿರ್ಬೋದು, ಯಾವುದೇ ರೀತಿಯಾಗಿ ಅವರ ಒಂದು ವಾಯ್ಸ್ನ ಹೊರಗಡೆ ಹೇಳಿದ್ರೆ ಅವರಿಗೆ ಲಾಭದಲ್ಲಿ ಹೊಡೆತ ಬರುತ್ತೆ ಅನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಇದನ್ನು ಸಪ್ರೆಸ್ ಮಾಡಲಿಕ್ಕೆ ಅವರು ಟ್ರೈ ಮಾಡ್ತಾರೆ ಅನ್ನುವಂಥ ವಿಚಾರ. ಸೊ ಈ ರೀತಿ ಹಲವಾರು ಸಮಸ್ಯೆಗಳಿದೆ. ಈ ಪರಿಸರವಾದಿಗಳು ಸಹ ಅವರು ಒಂದು ಆಂದೋಲನಗಳನ್ನು ಮಾಡಲಿಕ್ಕೂ ಸಹ ಅವಕಾಶಗಳನ್ನು ಆ ಸರ್ಕಾರಗಳು ನೀಡ್ತಾ ಇಲ್ಲ, ಒದಗಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ಬೇಸರದ ಒಂದು ಸಂಗತಿ. ಸೊ ಈ ರೀತಿ ವಿಶ್ವದಾದ್ಯಂತ ಈ ರಾಜಕೀಯ ಪಕ್ಷಗಳಾಗಿರ್ಬೋದು ಅಥವಾ ಅಲ್ಲಿ ಆಳುವಂತಹ ಯಾವುದೇ ಒಂದು ಪಕ್ಷ ಆಗಿರ್ಬೋದು, ಆ ಒಂದು ದೇಶಕ್ಕೆ ಸೀಮಿತವಾದಂಥ ಪಕ್ಷಗಳು ಈ ರೀತಿ ತಮಗೆ ತೋಚಿದಂತಹ ಆಡಳಿತವ ಒಂದು ನಿರ್ವಹಣೆಯಲ್ಲಿ ಹಲವು ರೀತಿಯಾದಂತಹ ಮಾನವನಿಗೆ ಮತ್ತು ಪ್ರಕೃತಿಗೆ ವಿರೋಧವಾದಂತಹ ನಿಲುವುಗಳನ್ನೇ ತಗೊಳ್ಳೋದು ಸರ್ವೇ ಸಾಮಾನ್ಯವಾಗಿ ನಾವು ಗಮನಿಸ್ಬೋದು ಈ ಹಿಂದೆ ಇತಿಹಾಸದಲ್ಲಿ ಕಲೆ ಹಾಕಿ ನೋಡಿದಾಗ. ಸೊ ಹಾಗಿರ್ಬೇಕಾದ್ರೆ ಇನ್ನು ಬಹುತೇಕ ಇದರ ಕುರಿತಾಗಿ ಈ ಹವಾಮಾನ ಪ್ರಕೃತಿಯ ಕುರಿತಾಗಿ ಮತ್ತು ಹಲವು ರೀತಿಯಾದಂತಹ ಮಾಹಿತಿಗಳನ್ನು ವಿಜ್ಞಾನಪೂರ್ವಕವಾಗಿ ಅದನ್ನು ಜನರ ಮುಂದೆ ತಂದಿಡಬೇಕು ಅನ್ನೋದು ನನ್ನ ಒಂದು ಬಯಕೆ ಆಗಿತ್ತು. ಆದ್ದರಿಂದನೇ ಇಂದಿನ ಒಂದು ಕಾರ್ಯಕ್ರಮಕ್ಕೆ ಮಮತಾ ಮೇಡಮ್ ಅವರು ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ರು. ಕೇಳುಗರೆಲ್ಲ ಬಹಳ ಆಸಕ್ತಿಯಿಂದ ಕೇಳ್ತಾ ಇದ್ದೀರಾ. ಸೊ ಹೀಗಿರ್ಬೇಕಾದ್ರೆ ಪರಿಸರವನ್ನು ನಾವು ರಕ್ಷಣೆ ಮಾಡಲೇಬೇಕು. ಎಲ್ಲ ಒಂದು ಕಡೆ ನಾವು ಹೇಳ್ತೀವಿ ಪರಿಸರವನ್ನು ರಕ್ಷಿಸೋಣ ಅಂತ ಹೇಳಿ, ಒಂದು ಮರದ ಫಲಕೆಯನ್ನು ತೊಗೊಂಡು ಪೇಪರಲ್ಲಿ ಪೇಂಟನ್ನು ಬರೆದುಬಿಟ್ಟು ಆ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ, ಆ ಮರದ ಫಲಕೆ ಕೂಡ ಪರಿಸರ ವಿರೋಧನೆ, ಆಮೇಲೆ ಆ ಪೇಪರ್ ಕೂಡ ಒಂದು ಪರಿಸರ ವಿರೋಧದಿಂದನೇ ಆಗಿರುವಂಥ ಒಂದು ವಿಷಯ. ಮರವನ್ನು ಕಡದೆ ಪೇಪರ್ ಆಗುತ್ತೆ, ಸುಮ್ಮನೆ ಅಲಂಕಾರ ವಸ್ತುವಾಗಿ ಅದನ್ನು ನಾವು ತೊಗೊಂಡೋಗಿ ಅದನ್ನು ಪ್ರತಿಭಟನೆ ಮಾಡಿ ಮತ್ತೆ ಅದನ್ನು ಪರಿಸರಕ್ಕೆ ನಾವು ಹಾನಿಯನ್ನು ಉಂಟು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ತಿಳಿಯುವಂಥ ಒಂದು ವಿಷಯವಾಗಿದೆ. ಸೊ ವೇದಿಕೆಯಲ್ಲಿ ಬಹಳಷ್ಟು ಜನ ಇದ್ದಾರೆ, ಇಲ್ಲಿ ಕೇಳುಗರೆಲ್ಲ ಕೇಳ್ತಾ ಇದ್ದೀರಾ, ಪ್ರಶ್ನೆಗಳಿದ್ರೆ ದಯವಿಟ್ಟು ಮೇಲ್ ಬನ್ನಿ. ಮಮತಾ ಮೇಡಮ್ ಅವರು ಕೂಡ ಅಷ್ಟೇ, ಯಾವ್ದಾದ್ರು ವಿಚಾರಗಳು ತಮಗೆ ತಿಳಿದಂಥ ವಿಷಯ ಇದ್ರೆ ದಯವಿಟ್ಟು ಹಂಚ್ಕೊಳ್ಳಿ ಮೇಡಮ್. ಸರ್ ಅದೇ ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ ಯಾರು ಕೇಳೋರಿದ್ರೆ ಪ್ರಶ್ನೆಗಳನ್ನ. ಸರ್ ತಾವು ಹೇಳಿದ್ರಿ, ತಾಳು ಸಾಕಷ್ಟು ಬಹಳಷ್ಟು ವಾಸ್ಟ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಟ್ರಿ. ಖಂಡಿತ ಈ ನಮ್ಗೆ ಕ್ಸೈಲಮ್ ಫ್ಲೋಯಮ್ ಇದ್ರಲ್ಲಿ ನೀರಿನ ಅಂಶ ಹೆಚ್ಚಾಗಿದ್ರೆ ಅದು ಬರ ಇದ್ದ ಕಾಲ ಆ ರೀತಿ ಅಸೆಸ್ ಮಾಡ್ಬೋದು ಅಂತ ತಿಳಿಸ್ಕೊಟ್ರಿ. ಖಂಡಿತ ನಾವೆಲ್ಲ ಈ ಪ್ರತಿ ವರ್ಷದಿಂದ ನೋಡ್ತಾ ಬರ್ತಿದ್ದೀವಿ. ಹೀಗೆ ಈ ಬಾರಿ ನೆರೆ ಹಾವಳಿ ಇತ್ತೀಚಿನ ಎಲ್ಲಾ ದಾಖಲೆಗಳನ್ನು ಮೀರಿಸುವಷ್ಟು ವ್ಯಾಪಕವಾಗಿ ನಾವು ಹಲವಾರು ಒಂದೊಂದು ಹೊಸ ವರ್ಷದಲ್ಲಿ ಒಂದು 6-7 ಹತ್ತಾರು ಚಂಡಮಾರುತಗಳನ್ನ ಕಾಣ್ತಾನೆ ಇದೀವಿ. October 13 ವರ್ಲ್ಡ್ ಡಿಸಾಸ್ಟರ್ ಡೇ ಅಂತ ಹೇಳ್ತಾರೆ. ಆ ದಿನನೇ ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಕೂಡ ಏರ್ಪೋರ್ಟ್ಗೆ ಜನ ಹೋಗಕ್ಕಾಗ್ದಲೇನೆ ಟ್ರ್ಯಾಕ್ಟರ್ನಲ್ಲಿ ಹೋಗಿ ತಲುಪಿದ್ರು. ಆ ರೀತಿ ಒಂದು ವರ್ಲ್ಡ್ ಡಿಸಾಸ್ಟರ್ ಡೇ ಏನು ಅಂತ ಹೇಳಿ ನಾವು ಅದು 16 ಆಚರಿಸ್ಬೇಕು ಅನ್ಕೊಂಡಿದ್ವಿ. ಅವತ್ತಿನ ದಿನನೇ ಈ ರೀತಿ ಕ್ಲೈಮೆಟಿಕ್ ಚೇಂಜ್ ಆಗಿ ನಾವು ಎಷ್ಟೊಂದು ಅನಾಹುತಗಳನ್ನ ಅನುಭವಿಸಿದ್ವಿ ಅನ್ನೋದನ್ನ ಕಾಣ್ತಾ ಇದೀವಿ. ಹಾಗೆ ಈ ವೈಜ್ಞಾನಿಕ ಪ್ರಜ್ಞೆನೆ ಈ ಅನಾಹುತಕ್ಕೆಲ್ಲ ಕಾರಣ ಅಂತ ಹೇಳ್ತೀರಾ ಸರ್? ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೆಚ್ಚು ನಾವು ವಾತಾವರಣಕ್ಕೆ ಬಿಡದೆ ಇದ್ದಾಗ, ಆ ಪದರವನ್ನು ನಾವು ರಕ್ಷಿಸಿದಾಗ, ನಾವು ಈ ರೀತಿ ಯಾವ್ದಾದ್ರು ಯಾವ ಮಾದರಿಯಲ್ಲಿ ನಾವು ಈ ಅನಾಹುತಗಳನ್ನ ತಡಿಬಹುದು ಅಂತೇಳಿ ಪರಿಹಾರಾರ್ಥಕಾರಿಯ ನಿಟ್ಟಿನಲ್ಲಿ ಒಂದೆರಡು ಮಾತುಗಳನ್ನು ತಿಳಿಸಿ. ಬಹಳಷ್ಟು ವಿಷಯಗಳಿದೆ ಇದರಲ್ಲಿ. ಕಾರ್ಖಾನೆಗಳೆಲ್ಲ ಏನಿದೆ, ಈ ESG ಅಂತೇಳಿ ಒಂದು ಸ್ಕೀಮನ್ನು ತಂದಿದ್ದಾರೆ. ಸೊ ESG ಅಂದರೆ ಎನ್ವೈರನ್ಮೆಂಟಲಿ ಫ್ರೆಂಡ್ಲಿ ಆಗಿರಬೇಕು ಈ ಕಾರ್ಖಾನೆಗಳು ಅಂತ. ಅದಕ್ಕೆ ಸೀಮಿತವಾದಂತಹ ಕೆಲವು ನಿರ್ಬಂಧಗಳಿದೆ. ಆ ರಿಸ್ಟ್ರಿಕ್ಷನ್ಸ್ಗಳನ್ನು ಫ್ಯಾಕ್ಟ್ರಿಗಳಾಗಿರ್ಬೋದು, ಇಂಡಸ್ಟ್ರಿಗಳಾಗಿರ್ಬೋದು ಅದು ಪಾಲಿಸಬೇಕಾಗುತ್ತೆ. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಸರ್ಕಾರ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಯುನೈಟೆಡ್ ನೇಷನ್ಸ್ಗಳು ಸಹ ಏನು ವಿಶ್ವಸಂಸ್ಥೆ ಕೂಡ ಇದಕ್ಕೆ ಹಲವಾರು ನಿರ್ದೇಶನಗಳನ್ನು ನೀಡಿದೆ.
ಈ ರೀತಿ ಖಾಸಗಿ ಆಗಿರುವಂತಹ ಕಾರ್ಖಾನೆಗಳಾಗಿರ್ಬೋದು, ಇಂಡಸ್ಟ್ರಿಗಳಾಗಿರ್ಬೋದು, ಅವಾಗ ಅವಾಗ ಆಡಿಟಿಂಗ್ ಮಾಡಬೇಕಾಗತ್ತೆ, ನಿಮ್ಮ ಉಪಕರಣಗಳನ್ನು ಮತ್ತೆ ಮತ್ತೆ ಪರಿಶೀಲನೆ ಮಾಡಬೇಕಾಗತ್ತೆ. ಈಗ ಹವಾಮಾಲಿನ್ಯಕ್ಕೆ ನಿಯಂತ್ರಿಸೋದಾಗಿರ್ಬೋದು ಅಥವಾ ನೀರಿನ ಮಾಲಿನ್ಯ ಆಗಿರ್ಬೋದು, ಈ ರೀತಿ ಹಲವಾರು ಸಮಸ್ಯೆಗಳು ಈ ಫ್ಯಾಕ್ಟ್ರಿಗಳಿಂದ ಇಂಡಸ್ಟ್ರಿಗಳಿಂದ ಏನು ಉದ್ಭವ ಆಗ್ತಾ ಇದೆ, ಇದಕ್ಕೆ ರಿಸ್ಟ್ರಿಕ್ಷನ್ಸ್ನ ಮತ್ತು ಕಂಟ್ರೋಲ್ ಮಾಡೋಕ್ಕೆ ಫ್ರೀಕ್ವೆಂಟಾಗಿ ಅದಕ್ಕೆ ತಕ್ಕಂತೆ ಆಡಿಟ್ ನಡೆಸಬೇಕು, ಮತ್ತು ಅದಕ್ಕೆ ತಕ್ಕಂತೆ ಅವರು ಅವಾಗವಾಗ ಒಂದು ಮೌಲ್ಯಮಾಪನ ಥರ ಅವ್ರು ಮಾಡಬೇಕಾಗತ್ತೆ. ಈ ರೀತಿಯಾದಂಥ ಸಕ್ರಿಯವಾಗಿ ಅದು ESG ಅನ್ನುವಂಥದ್ದು ನಾವು ಹೇಳ್ತೀವಿ, ಎನ್ವೈರನ್ಮೆಂಟ್ ಸಸ್ಟೈನಬಿಲಿಟಿ ಗ್ರೂಪ್ ಅಂತ ಕರೀತಾರೆ. ಸೊ ಸಸ್ಟೈನಬಲ್ ಆಗಿ ನಾವು ಪ್ರೊಡಕ್ಷನಲ್ಲಿ ಇರಬೇಕು, ಮ್ಯಾನುಫ್ಯಾಕ್ಚರಿಂಗಲ್ಲಿ ಇರಬೇಕು ಅನ್ನೋದನ್ನು ವಿಶ್ವಸಂಸ್ಥೆ ಕೂಡ ಅದನ್ನು ಹೆಚ್ಚಾಗಿ ಒತ್ತು ಕೊಡ್ತಾ ಇದೆ. ಸೊ ಹಾಗಿರಬೇಕಾದ್ರೆ ಹಲವಾರು ಕಾರ್ಖಾನೆಗಳು ಮತ್ತು ಇಂಡಸ್ಟ್ರಿಗಳು ಕೂಡ ಕೆಲವೆಡೆಯಲ್ಲಿ ಈ ಒಂದು ನಾರ್ಮ್ಸ್ ನಡಿಯಲ್ಲಿ ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಆದರೂ ಇನ್ನೂ ಕೆಲವರು ಈ ಲಾಭದ ಒಂದು ಆಸೆಗೋಸ್ಕರ ಈ ರೀತಿ ಒಂದು ಮಾಲಿನ್ಯವನ್ನು ಉಂಟು ಮಾಡುವಂತಹ ವಿಷ ಅನಿಲಗಳನ್ನಾಗಿರ್ಬೋದು ಅಥವಾ ನೀರಿನಲ್ಲಿ ಸಹ ಮಾಲಿನ್ಯವನ್ನು ಈ ಡೈ ಫ್ಯಾಕ್ಟ್ರೀಸ್ಗಳನ್ನು ನಾವು ಗಮನಿಸಿರ್ತೀವಿ. ಈಗ ಬಟ್ಟೆಗೆ ಡೈ ಮಾಡುವಂಥ ಫ್ಯಾಕ್ಟ್ರಿಗಳು ಸಹ ಯಥೇಚ್ಛವಾಗಿ ಒಂದು ಪ್ರದೇಶದಲ್ಲಿ ದಕ್ಷಿಣ ಭಾರತದಲ್ಲಿದೆ. ಅಲ್ಲಿ ಡೈ ಇಂಡಸ್ಟ್ರಿ ಇರೋದ್ರಿಂದ ಬಹಳಷ್ಟು ಈ ರಾಸಾಯನಿಕ ಕೆಮಿಕಲ್ಗಳು ಏನಿದೆ ಅದು ನೀರಿನಲ್ಲಿ ಬೆರೆತು ಹೋಗ್ತಾ ಇದೆ. ಸೊ ಇದರಲ್ಲಿ ಸಹ ಏನಾಗ್ತಿದೆ, ನೀರಿನಲ್ಲಿ ಜಲಸಂಪನ್ಮೂಲ ಅಂತ ನಾವೇನು ಕರಿತೀವಿ, ಮುಖ್ಯವಾಗಿ ಈ ಅಂತರ್ಜಲದಲ್ಲಿ ಸಹ ಈ ವಿಷಕಾರಿ ಪದಾರ್ಥಗಳು ಒಳಗೋಗ್ತಾ ಇದೆ. ಸೊ ಇದನ್ನೆಲ್ಲ ನಿಯಂತ್ರಿಸಲಿಕ್ಕೆ ಆಗಾಗ ಒಂದು ಕಮಿಟಿಗಳಿರುತ್ತೆ, ಆ ಕಮಿಟಿಗಳಲ್ಲಿ ಇರುವವರು ಇನ್ಸ್ಪೆಕ್ಟರ್ಸ್ ಇನ್ಸ್ಪೆಕ್ಷನ್ಸ್ ಮಾಡಬೇಕಾಗತ್ತೆ, ಬಂದು ಈ ರೀತಿ ಹಲವಾರು ಫೈನ್ಗಳನ್ನು ಹಾಕಬೇಕಾಗತ್ತೆ, ಇನ್ನೂ ಮಾತಿಗೆ ಕೇಳಲಿಲ್ಲ ಅಂತಂದಾಗ ಅವರ ಮಾತನ್ನು ಕೇಳೋಕ್ಕಾಗ್ತಾ ಇಲ್ಲ ಅಂದಾಗ ಕೆಲವು ಬಾರಿ ಸೀಲ್ ಕೂಡ ಮಾಡ್ತಾರೆ. ಸೊ ಈಗ ನಾವು ನೋಡೋದಾದರೆ ಕಳೆದ ಒಂದು 2-3 ವರ್ಷದ ಹಿಂದೆ ಈ ಟುಟಿಕೋರಿನಲ್ಲಿ ಕೂಡ ಒಂದು ಒಂದು ಫ್ಯಾಕ್ಟ್ರಿನ ಸೀಲ್ ಮಾಡಿದರು. ಅದು ಕಾಪರ್ ತಯಾರಿಕಾ ಘಟಕ ಆಗಿತ್ತು. ಅಲ್ಲಿ ಈ ಕಾಪರಿನಲ್ಲಿ ತಯಾರಿಸಿರುವಂಥ ಪದಾರ್ಥಗಳು, ರಾಸಾಯನಿಕ ವಸ್ತುಗಳು ನೀರಿನಲ್ಲಿ ಬೆರೆತು ಹೋಗಿದೆ, ಬಹಳಷ್ಟು ಜನ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಆ ನಗರ ಪ್ರದೇಶದಲ್ಲಿರೋರು ಅವರೆಲ್ಲ ಹೋರಾಟವನ್ನು ಮಾಡಿದ್ರು. ತದನಂತರ ಆ ಹೋರಾಟದಲ್ಲಿ ಸಹ ಸುಮಾರು 18 ಮಂದಿ ಜನ ಸಾವನ್ನಪ್ತಾರೆ, ಪೊಲೀಸರ ಒಂದು ಇದರಲ್ಲಿ ಒಂದು ಗೋಲಿಬಾರ್ನಲ್ಲಿ ಸಾವನ್ನಪ್ತಾರೆ. ಇಂದಿಗೂ ಸಹ ಸಾವನ್ನಪ್ಪದವರಿಗೊಂದು ಶೋಕಾಚರಣೆಯನ್ನು ಆಚರಿಸ್ತಾರೆ ಹೊರತು ಆ ಪೊಲೀಸರಿಗೆ ತಕ್ಕ ಶಿಕ್ಷೆಯನ್ನು ನೀಡಲಿಲ್ಲ. ಸೊ ಸರ್ಕಾರವೇ ಕೆಲವು ಬಾರಿ ಈ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಮೊರೆ ಹೋಗಿ ಅವ್ರ ಜೊತೆಗೆ ಒಡಂಬಡಿಕೆ ಇಟ್ಟುಕೊಂಡು ಜನರ ಮೇಲೆ ಹಲವು ರೀತಿಯಾದಂಥ ದೌರ್ಜನ್ಯವನ್ನು ಎಸೆಯುತ್ತೆ. ಸೊ ಇದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಲವು ರೀತಿಯಾಗಿ ಈ ವಿಶ್ವಸಂಸ್ಥೆ ಹಲವು ರೀತಿ ಮಾನವ ಹಕ್ಕು ಯಂತ್ರಗಳನ್ನೆಲ್ಲ ನೀಡಿದೆ. ಯಾವ ದೇಶದಲ್ಲಾಗಲೂ ಒಂದು ದೇಶಕ್ಕೆ ತಕ್ಕಂತೆ ಮಾನವ ಹಕ್ಕು ಆಯೋಗಗಳಿದೆ. ಆ ಆಯೋಗದ ಮೊರೆ ಹೋಗಿ ಏನೇ ರೀತಿಯಾದಂಥ ಸಮಸ್ಯೆಗಳಿದ್ದರೂ ಅದಕ್ಕೆ ಒಂದು ಅರ್ಜಿ ಸಲ್ಲಿಸುವಂಥ ಮುಖೇನ, ಅಲ್ಲಿರುವಂತಹ ಯಾರೇ ಅಧಿಕಾರಿಗಳಾಗಿರೋದೆ ಅವರನ್ನು ಭೇಟಿ ಮಾಡುವಂಥ ಮುಖೇನ, ಯಾವ ರೀತಿ ನಾವು ಈ ಪರಿಹಾರವನ್ನು ಕಂಡ್ಕೊಂಬರ್ಬೋದು ಅನ್ನೋದನ್ನು ಹೋರಾಟಗಾರರು ಅವಾಗವಾಗ ಅದರ ಅರಿವನ್ನು ಜನಜಾಗೃತಿಗೆ ಅದು ತರಬೇಕಾಗತ್ತೆ, ಜನರಲ್ಲಿ ಜಾಗೃತಿನ ಮೂಡಿಸಬೇಕಾಗತ್ತೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಜನರಲ್ಲಿ ಒಂದು ಅವೇರ್ನೆಸ್ ಬೇಕು. ಹೇಗೆ ಒಂದು RTI ಅರ್ಜಿನ ನಾವು ಹಾಕಬೇಕು, ಮತ್ತು ಹೇಗೆ ನಾವು ಈ ಒಂದು ಹ್ಯೂಮನ್ ರೈಟ್ಸ್ ಆಯೋಗದಲ್ಲಿ ಹೋಗಿ ನಾವು ಪೆಟಿಷನನ್ನು ಹಾಕಬೇಕು. ಈ ರೀತಿ ವಕೀಲರು ನಾವು ನೋಡ್ತೀವಿ, ಅವ್ರು ವಕೀಲಿ ಹುದ್ದೆ ಮಾಡ್ತಾರೆ, ಅವರು ಜನರಲ್ಲಿಯೂ ಸಹ ಒಂದು ಅವೇರ್ನೆಸ್ಸಿಗೆ ಈ ರೀತಿಯಾದಂಥ ಮಾಹಿತಿನ ಅಲ್ಲಲ್ಲಿ ಅವರು ಸಾಮಾಜಿಕ ಜಾಲತಾಣಗಳೆಲ್ಲ ಅವರು ಬಳಸ್ತಾರೆ, ಅದರಲ್ಲಿ ಅವ್ರು ಬಂದು ಇದರ ಬಗ್ಗೆ ಚರ್ಚೆ ಮಾಡಬೇಕು, ಮಾತನಾಡಬೇಕು, ಓಪನ್ ಆಗಿ ಇರಬೇಕು. ಆವಾಗಲೇ ನಮ್ಮ ಕಾನೂನುಗಳೇನು, ನಮ್ಮ ಪರಿಸರಕ್ಕೆ ಬಂದಂಥ ಕಾನೂನುಗಳೇನು ಅನ್ನುವಂಥ ವಿಷಯನೆಲ್ಲ ಜನರಲ್ಲಿ ಯಾವಾಗ ಅರಿವನ್ನು ಮೂಡಿಸ್ತಾರೋ ಅವಾಗ ಜನರಿಗೆ ಜಾಗೃತಿ ಆಗುತ್ತೆ ಅನ್ನೋಂಥ ವಿಚಾರ. ಯಾವುದ್ಯಾವುದೋ ವಿಚಾರಕ್ಕೆ ಅವರು ಲೈಕ್ ಕೊಡ್ತಾರೆ, ಕಮೆಂಟ್ಸ್ ಮಾಡ್ತಾರೆ, ಆಮೇಲೆ ಬೇರೆ ರೀತಿಯಾದಂತಹ ಇಲ್ಲ ಸಲದ ಎಂಟರ್ಟೈನ್ಮೆಂಟ್ ವಿಚಾರಗಳನ್ನು ಅವರು ಮಾಹಿತಿನ ಹಂಚ್ಕೊಳ್ತಾ ಇರ್ತಾರೆ, ನಮ್ಮ ಸುತ್ತಮುತ್ತಲೇ ಇರ್ತಾರೆ, ನಮ್ಮ ಸ್ನೇಹಿತರಲ್ಲೇ ಹಲವರು ವಕೀಲರು ಇರ್ತಾರೆ. ಸೊ ಅವರಿಗೂ ಕೂಡ ಈ ಒಂದು ಅವೇರ್ನೆಸ್ನ ನಾವೇ ಒಂದು ಮಾರ್ಗದರ್ಶನ ಕೊಟ್ಟರೆ ತಪ್ಪೇನಿಲ್ಲ, ಸರ್ ಈ ರೀತಿ ನೀವು ಮಾಡ್ತೀರಾ, ನಿಮ್ಮ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ನೀವು ಹಂಚ್ಕೊಳ್ಳಿ ನಿಮ್ಮ ಬಿಡುವಿನ ಸಮಯದಲ್ಲಿ ಅಂತ ಹೇಳಿದ್ರು ಸಾಕು, ಅವರು ಅದಕ್ಕೆ ತಕ್ಕಂತೆ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬಂದು ಅವ್ರು ಮಾತನಾಡಬೇಕಾಗತ್ತೆ. ಯಾಕಂದರೆ ವಿದೇಶದಲ್ಲಿ ಇರುವಂತಹ ಒಂದು ಅವೇರ್ನೆಸ್ ನಮ್ಮ ದೇಶಗಳಲ್ಲಿ ಇಲ್ಲ. ಸೊ ನಾವು ವಿದೇಶದಲ್ಲಿ ಅವರು ಸಾಮಾಜಿಕ ಜಾಲತಾಣವನ್ನು ಅತ್ಯಂತ ಜನರಿಗೆ ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಹಲವಾರು ಕ್ಷೇತ್ರದಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ವಿದೇಶದಾದ್ಯಂತ ಜನರು. ಆದರೆ ನಮ್ಮ ದೇಶದಲ್ಲಿ ನಾವು ಕೇವಲ ಮನೋರಂಜನೆಗೆ ಅಂತಲೇ ನಾವು ಈ ಒಂದು ಸಾಮಾಜಿಕ ಜಾಲತಾಣವನ್ನು ಸೀಮಿತವಾಗಿಟ್ಟಿರೋದು, ಎಲ್ಲೋ ಒಂದು ಕಡೆ ನಾವು ಇದರ ಬಗ್ಗೆ ಇನ್ನೂ ಜಾಗೃತಿನ ನಾವು ಮೂಡಿಸಬೇಕು, ಜನರಲ್ಲಿ ಅವೇರ್ನೆಸ್ನ ತರಬೇಕು ಅನ್ನೋದು ಕೂಡ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಹಾಗೆ ನಾವು ಇನ್ನೂ ಹೇಳ್ತಾ ಹೋಗ್ಬೋದು, ಇನ್ನೂ ಹಲವಾರು ಬದಲಾವಣೆಗಳನ್ನು ಈ ಕ್ಲೈಮೇಟ್ ಚೇಂಜಿಗೆ ಸಂಬಂಧಪಟ್ಟಂತೆ ನಾವು ತರ್ಬೋದು.
ಅದೇ ರೀತಿ ಎಫಿಷಿಯೆಂಟ್ ಆಗಿರುವಂತಹ ಈ ಸೋಲಾರ್ ಪ್ಯಾನಲ್ಸ್ಗಳು ಯಾವುದಿದೆ ಅದರ ಬಗ್ಗೆ ನಾವು ನೋಡಬೇಕಾಗುತ್ತೆ. ಬಹಳಷ್ಟು ಬಾರಿ ಏನಂದರೆ ಸರ್ಕಾರಗಳು ಬಿಡ್ಡಿಂಗನ್ನು ಕರೀತಾರೆ, ಹರಾಜಿಗೆ ಕರೀತಾರೆ, ಆಕ್ಷನ್ಗೆ ಕರೀತಾರೆ, ಅಥವಾ ಟೆಂಡರನ್ನು ಕಾಲ್ ಮಾಡ್ತಾರೆ. ಸೊ ಈ ಟೆಂಡರನ್ನು ಕಾಲ್ ಮಾಡೋದು ಹೇಗೆ ಅಂದರೆ ಹಣದ ಒಂದು ಇದರಲ್ಲಿ ಚೌಕಟ್ಟಿನ ಅಡಿಯಲ್ಲೇ ಅವರು ಟೆಂಡರ್ನ ಕರೀತಾರೆ. ಯಾರು ಅತ್ಯಂತ ಕಡಿಮೆ ಬೆಲೆಗೆ ಒಂದು ಈ ಒಂದು ಸೋಲಾರ್ ಪ್ಯಾನಲ್ಸ್ ಕೊಡ್ತಾರೆ, ವಿಂಡ್ ಟರ್ಬೈನ್ಗಳು ಕೊಡ್ತಾರೆ, ಅವರ ಕಂಪನಿಗೆ ಫೇವರೇಟಿಸಮ್ ಮಾಡ್ತಾರೆ. ಆಮೇಲೆ ಕೆಲವು ಬಾರಿ ಈ ಬಿನಾಮಿ ಕಂಪನಿಗಳು ಕೂಡ ಇದರಲ್ಲಿ ಭಾಗವಹಿಸುತ್ತೆ. ಈ ಮಿನಿಸ್ಟ್ರಿಗಳಿಗೆ ರಿಲೇಷನ್ಸ್ ಯಾರಿರ್ತಾರೋ ಅಥವಾ ಸಂಬಂಧಿಕರ ಕಂಪನಿಗಳೇನಿರುತ್ತೆ ಅವರಿಗೆ ಅವಕಾಶಗಳನ್ನು ನೀಡ್ತಾ ಹೋಗ್ತಾರೆ. ಅದು ಎಫಿಷಿಯೆಂಟ್ ಆಗಿದೆಯಾ ಕಂಪನಿ ಅನ್ನುವಂಥ ಮಾಹಿತಿನೇ ಇರಲ್ಲ. 1 ವರ್ಷ 2 ವರ್ಷ ಹಿಂದಿರೋದಂಥ ಕಂಪನಿಗಳಿಗೆ ಸಹ ಅವಕಾಶಗಳನ್ನು ನೀಡಬೇಕು ಅಂತ ಇದ್ದರೂ ಸಹ ಎಲ್ಲೋ ಒಂದು ಕಡೆ ಈ ಅವರ ದೂರದ ನೆಂಟರು ದೂರದ ಸಂಬಂಧಿಕರಿಗೆ ಈ ಒಂದು ಅವಕಾಶಗಳು ಹೋಗ್ತಾ ಇದೆ. ಸೊ ರಾಜಕೀಯವಾಗಿಯೂ ಸಹ ಹಲವು ರೀತಿಯಾದಂತಹ ಸಮಸ್ಯೆಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗ್ತಾನೇ ಇದೆ. ಸೊ ಹೀಗಿರಬೇಕಾದ್ರೆ ಈ ಸೌರ ಫಲಕೆಗಳನ್ನು ನಾವು ತೊಗೊಂತೀವಿ ಅಂದರೆ ಸೋಲಾರ್ ಪ್ಯಾನಲ್ಸನ್ನು ಹಾಕ್ತೀವಿ ಅಂದಾಗ ಎಫಿಷಿಯೆಂಟ್ ಆಗಿರುವಂಥದ್ದು ಯಾವುದು, ಲೇಟೆಸ್ಟ್ ಟೆಕ್ನಾಲಜಿ ಏನು, ಮತ್ತು ಅದರಲ್ಲಿ ಎಷ್ಟು ಮಾತ್ರದಲ್ಲಿ ನಾವು ಈ ಎಫಿಷಿಯನ್ಸಿ ತೊಗೊಂಬರ್ಬೋದು, ಪಾಶ್ಚಾತ್ಯ ದೇಶದಲ್ಲಿರೋದಕ್ಕೂ ಇಲ್ಲಿರುವಂಥ ತಂತ್ರಜ್ಞಾನಕ್ಕೂ ಏನೇನು ವ್ಯತ್ಯಯಗಳಿದೆ, ಇದರ ಬಗ್ಗೆ ಎಲ್ಲ ಒಂದು ಸ್ಟಡಿ ಮಾಡಿ ಆ ಒಂದು ಫ್ರೇಮ್ವರ್ಕ್ನ ರಚಿಸಿ ತದನಂತರ ಡಿಸಿಷನ್ ತೊಗೊಂಡು ಆ ಒಂದು ಯೋಜನೆಗಳಿಗೆ ಕೈ ಹಾಕಬೇಕಾಗತ್ತೆ. ಯಾರೋ ಒಬ್ರು ಹೇಳಿದ್ರು ಅನ್ನೋ ಮಾತ್ರಕ್ಕೆ ನೆಪ ಮಾತ್ರಕ್ಕೆ ನಾವು ಒಂದು ಟೆಂಡರನ್ನು ಕರೆದು ಈ ರೀತಿ ಈ ಟೆಂಡರಿನ ಮುಖೇನ ಒಂದು ಯಾವ ಕಂಪ್ನಿ ಕಡಿಮೆ ದರದಲ್ಲಿ ಬಿಡ್ ಮಾಡುತ್ತೋ ಅವ್ರಿಗೆ ನಾವು ಅವಕಾಶ ಕೊಡ್ತೀವಿ ಅಂದಾಗ ಅಲ್ಲಿ ಕ್ವಾಲಿಟಿ ಕೂಡ ತುಂಬ ಕಮ್ಮಿಯಾಗೇ ಇರುತ್ತೆ, ಆ ಮೆಟೀರಿಯಲ್ ಕ್ವಾಲಿಟಿ ಕೂಡ ಕಮ್ಮಿಯಾಗೇ ಇರುತ್ತೆ ಅನ್ನುವಂಥದ್ದನ್ನು ನಾವು ಮನನ ಮಾಡಬೇಕಾಗತ್ತೆ. ಸೊ ಈ ರೀತಿ ಹಲವಾರು ಸಣ್ಣ ಸಣ್ಣ ಬದಲಾವಣೆಗಳನ್ನು ನಾವು ಮಾಡಬೇಕು ಪ್ರಕೃತಿಗೆ ಸಂಬಂಧಪಟ್ಟಂತೆ ವಿಚಾರಕ್ಕೆ. ಸೊ ಇದರಲ್ಲಿ ಹೇಳ್ದಂಗೆ ರಾಜಕೀಯದ ಒಂದು ದೃಷ್ಟಿಕೋನನೂ ಒಳಗೆ ಬರುತ್ತೆ, ಪರಿಸರವಾದಿಗಳ ಒಂದು ಮೊರೆನೂ ಹೋಗಬೇಕಾಗುತ್ತೆ, ಅವರೊಂದಿಗೆ ಕೂತು ಚರ್ಚೆ ಮಾಡಬೇಕಾಗತ್ತೆ. ಹಲವಾರು ಈ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ತಾಲೂಕು ಪಂಚಾಯಿತಿ ಆಗಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಜನರಿಗೆ ಈ ಪ್ಲಾಸ್ಟಿಕ್ ಕುರಿತಾದಂಥ ಅವೇರ್ನೆಸ್ಸೇ ಇಲ್ಲ. ನಾವು ನೋಡ್ತಿರ್ತೀವಿ ಪ್ಲಾಸ್ಟಿಕ್ಕನ್ನು ಅಲ್ಲಲ್ಲೇ ತಿಂದು ಎಸಿತೀವಿ, ಹಾಗೆ ಹಾಕ್ತೀವಿ, ಅದು ಚರಂಡಿಗಳಲ್ಲಿ ಹೋಗಿ ಸೇರುತ್ತೆ ಈ ಪ್ಲಾಸ್ಟಿಕ್ಕು. ಈ ಚರಂಡಿಗಳು ಮತ್ತೆ ಮಳೆಗಾಲದಲ್ಲಿ ತುಂಬಿಕೊಂಡು ಹೋದಾಗ, ಚರಂಡಿಗಳೆಲ್ಲ ತುಂಬಿದಾಗ ಇದು ಮತ್ತೆ ನದಿಗೆ ಹೋಗಿ ಸೇರುತ್ತೆ, ನದಿಯಿಂದ ಹಾಗೆ ಸಮುದ್ರಕ್ಕೆ ಸೇರಿ ಈಗ ಮಹಾಸಾಗರದಂತಹ ಪೆಸಿಫಿಕ್ ಮಹಾಸಾಗರದಲ್ಲೂ ಈಗ ಪ್ಲಾಸ್ಟಿಕ್ಗಳು ಸೇರಿಕೊಂಡಿದೆ ಅನ್ನೋದು ಇದರಲ್ಲಿ ನಮಗೆ ಗೊತ್ತಾಗುವಂಥ ವಿಚಾರ. ಅಲ್ಲಿ ಹಲವಾರು ರೆಸ್ಟ್ರಿಕ್ಷನ್ಸ್ನ ತರಬೇಕಾಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಪ್ಲಾಸ್ಟಿಕ್ ಉತ್ಪಾದನೆಯಲ್ಲಿ ಒಂದು ತಡೆ ಇರಬೇಕಾಗುತ್ತೆ. ಆಮೇಲೆ ಈ ಬಳಕೆ, ಗ್ರಾಹಕರು ಏನಿದ್ದಾರೆ ಅವರಿಗೆ ಒಂದ್ಸಲ ಒಂದು ಪ್ಲಾಸ್ಟಿಕ್ ಕವರ್ ಮನೆಯಿಂದ ತೊಗೊಂಡು ಹೋಗ್ಕೊಂಡು ಸೋಂಬೇರಿತನ. ಸೊ ಅದರಿಂದ ಹೊರಗೆ ಬರಬೇಕಂದ್ರೆ ಒಂದು ಸಣ್ಣ ಪ್ಲಾಸ್ಟಿಕ್ಕನ್ನು ಮಡಚ್ಕೊಂಡು ಹೇಗೆ ಪರ್ಸನ್ನು ನಾವು ಇಟ್ಕೊಂಡು ಹೋಗ್ತೀವೋ, ಒಂದು ಖರ್ಚಿಪನ್ನು ಇಟ್ಕೊಂಡು ಹೋಗ್ತೀವೋ, ಅದೇ ರೀತಿ ಒಂದು ಪ್ಲಾಸ್ಟಿಕ್ ಕವರನ್ನು ಮಡಚ್ಕೊಂಡು ತೊಗೊಂಡು ಹೋದ್ರೇ ಸಾಕು, ಅದರಲ್ಲೇ ನಾವು ಒಂದು ಬದಲಾವಣೆಯನ್ನು ಕಾಣ್ಬೋದು. ಆದರೆ ಜನ ಅದರಲ್ಲಿ ಎಲ್ಲೋ ಒಂದು ಕಡೆ ಅದರಲ್ಲಿ ಆಲಸ್ಯ ಜನರಿಗೆ ಜಾಸ್ತಿ ಅನ್ನುವಂಥದ್ದು ಒಂದು ಕಡೆ. ಇನ್ನೊಂದೆಡೆಯಲ್ಲಿ ಏನು ಅಂದರೆ ಈ ಪ್ಲಾಸ್ಟಿಕ್ನ ತಯಾರಿ ಮಾಡಿದ ಪರ್ಪಸೇ ಅದಕ್ಕೇ, ಯಾರು ಒಂದು ಬಾಕ್ಸನ್ನಾಗಲಿ ಅಥವಾ ಗಾಜನ್ನಾಗಲಿ ತೊಗೊಂಡು ಹೋದರೆ ಅದು ಬಹಳ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಈ ಪ್ಲಾಸ್ಟಿಕ್ಕನ್ನು ಒಂದು ಕರ್ಚಿಪ್ ರೀತಿಯಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ಮಡಚ್ಕೊಂಡು ಪ್ಯಾಂಟ್ ಪ್ಯಾಕೆಟ್ ಒಳಗಡೆ ಹಾಕೊಂಡು ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಅದನ್ನು ಓಪನ್ ಮಾಡಿ ಖರೀದಿಗಳನ್ನು ಮಾಡ್ಬೋದು ಅನ್ನೋದಕ್ಕೋಸ್ಕರ ಪ್ಲಾಸ್ಟಿಕ್ ಕಂಡಿಡಿದ್ರು. ಆದರೆ ಅದನ್ನು ನಾವು ಯಾತಕ್ಕೆ ಕಂಡಿಡ್ದಿದ್ದಾರೆ, ಅದರ ಪರ್ಪಸ್ ಏನು ಅನ್ನೋದೇ ನಾವು ತಿಳಿದೇನೆ ಏನು ಮಾಡಿದ್ದೀವಿ, ಅದನ್ನು ಎಲ್ಲೋ ಒಂದು ರೀತಿ ಅತ್ಯಂತ ಒಂದು ಈ ಪ್ರಕೃತಿಗೆ ಹಾನಿಕಾರಕವಾಗುವ ರೀತಿಯಲ್ಲೇ ಪ್ಲಾಸ್ಟಿಕ್ನ ಖರೀದಿ ಮಾಡ್ತೀವಿ, ತಕ್ಷಣವೇ ಅದನ್ನು ತೆಗೆದು ಬಿಸಾಕ್ಬಿಡ್ತೀವಿ, ಅಲ್ಲೇ ರೋಡಲ್ಲಿ ಎಸಿತೀವಿ, ಆಮೇಲೆ ಮನೇಲಿ ಬಂದರೂ ಸಹ ಅದನ್ನು ಅಲ್ಲೇ ಬಿಸಾಕ್ಬಿಡ್ತೀವಿ, ಅದು ಮರುಬಳಕೆ ಮಾಡೋಕ್ಕೆ ನಾವು ಹೋಗಲ್ಲ. ಸೊ ಎಷ್ಟೇ ಈ ಸರ್ಕಾರಗಳು ರೀಸೈಕಲ್ ಮಾಡಿ ಅಂತ ಹೇಳ್ತಾ ಇದ್ರೂ ಸಹ ರೆಡ್ಯೂಸ್ ರೀಸೈಕಲ್ ಅಂತ ಹೇಳ್ತಾರೆ, ಆ ರೆಡ್ಯೂಸ್ ಮಾಡೋಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಭಾಳಷ್ಟು ಪ್ಲಾಸ್ಟಿಕ್ ಉತ್ಪಾದನಾ ಘಟಕಗಳ ಕೇಂದ್ರಗಳೇನಿದೆ ಅದರಲ್ಲಿ ಒಂದು ರಿಸ್ಟ್ರಿಕ್ಷನ್ಸನ್ನು ತರಬೇಕಾಗತ್ತೆ, ಲಿಮಿಟೇಷನ್ಸನ್ನು ತರಬೇಕಾಗತ್ತೆ. ತಂದಾಗ ಮಾತ್ರ ಈ ಹೆಚ್ಚು ಹೆಚ್ಚು ಪ್ಲಾಸ್ಟಿಕ್ಗಳ ಒಂದು ಉತ್ಪಾದನೆ ಆಗದೇ ಇದ್ದಾಗ ಮಾತ್ರ ಪರಿಸರಕ್ಕೂ ಅದು ಬಹಳ ಒಂದು ಪೂರಕವಾಗಿರುತ್ತೆ. ಇದು ಕೇವಲ ಪರಿಸರಕ್ಕೆ ಮಾತ್ರ ಅಂದರೆ ಮಾನವನ ಆರೋಗ್ಯಕ್ಕೂ ಒಂದು ದೊಡ್ಡ ಸಮಸ್ಯೆನೇ. ಈ ಹೇಳ್ತಾ ಇದ್ದಂಗೆ ಪ್ಲಾಸ್ಟಿಕ್ಕಿಂದ ಈ ಕ್ಯಾನ್ಸರ್ ರೋಗ ಕೂಡ ಬರುತ್ತೆ ಅನ್ನುವಂಥ ವಿಚಾರ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಆಮೇಲೆ ನಾವು ಬಳಸುವಂಥ ಎಲ್ಲ ಪದಾರ್ಥಗಳಲ್ಲೂ ಪ್ಲಾಸ್ಟಿಕ್ಕಿನ ಕಣಗಳು ಬೆರೆತು ಹೋಗಿದೆ ಅನ್ನುವಂಥ ಮಾಹಿತಿನ ಕೂಡ ವಿಜ್ಞಾನಿಗಳು ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ಲಾಸ್ಟಿಕ್ ಓಷನ್ ಅಂತೇಳಿ ಒಂದು ಸಾಕ್ಷ್ಯಚಿತ್ರ ಇದೆ. ಅದರಲ್ಲಿ ಹಲವಾರು ವಿಷಯಗಳನ್ನು ಅವರು ಹಂಚಿಕೊಂಡಿದ್ದಾರೆ. ಪ್ಲಾಸ್ಟಿಕ್ಕಿಂದ ಎಷ್ಟು ಸಮಸ್ಯೆಗಳಿದೆ ನಮ್ಮ ದೇಹಕ್ಕೆ, ಆರೋಗ್ಯಕ್ಕೆ ಅನ್ನುವಂಥ ವಿಚಾರ, ಮಾನವನ ಆರೋಗ್ಯಕ್ಕೆ ಅನ್ನುವಂಥ ವಿಚಾರನ ಅದರಲ್ಲಿ ಹೇಳ್ತಾರೆ ಆ ಸಾಕ್ಷ್ಯಚಿತ್ರದಲ್ಲಿ, ಪ್ಲಾಸ್ಟಿಕ್ ಓಷನ್ ಅಂತ ಹೇಳಿ. ಸೊ ಈ ರೀತಿ ಸಣ್ಣ ಸಣ್ಣ ರೀತಿಯಲ್ಲಿ ಶಾಲೆಯಲ್ಲೂ ಸಹ ಇದರ ಕುರಿತಾಗಿ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ. ನಾವು ಎಷ್ಟೇ ಇಕೋ ಫ್ರೆಂಡ್ಲಿ ಅಂತ ನಾವು ಹೇಳ್ತೀವಿ, ಪ್ಲಾಸ್ಟಿಕ್ ಬಳಸಬೇಡಿ, ಇಕೋ ಫ್ರೆಂಡ್ಲಿಯಾಗಿ ನಾವು ಇರೋಣ ಅಂತ ಹೇಳ್ತೀವಿ ಹೊರತು, ಆ ಇಕೋ ಫ್ರೆಂಡ್ಲಿಯಲ್ಲೂ ಸಹ ಕೆಲವು ಬಾರಿ ಏನಾಗುತ್ತೆ, ಯಥೇಚ್ಛವಾಗಿ ಮರಗಿಡಗಳನ್ನು ಕಡಿತಾರೆ. ಸೊ ಅದರಲ್ಲೂ ಸಹ ಒಂದು ರಿಸ್ಟ್ರಿಕ್ಷನ್ಸ್ ಇರಬೇಕಾಗತ್ತೆ. ಈ ಒಂದು ಒಂದು
ವಿದೇಶದಲ್ಲಿ ಒಂದು ವಿಷಯ ನಾನು ಗಮನಿಸ್ತೇನೆ, ಅದೇನು ಅಂದರೆ ಈ ಪೇಪರ್ ಫ್ಯಾಕ್ಟ್ರಿಗಳು ಏನು ಮಾಡ್ತವೆ ಅಂದರೆ ಅವರದೇ ಒಂದು ನೆಲದಲ್ಲಿ ಪೇಪರ್ ಫ್ಯಾಕ್ಟ್ರಿ ಒಂದು ನೆಲದಲ್ಲಿ ಏನು ಮಾಡ್ತಾರೆ ಅಂದರೆ ಪ್ಲ್ಯಾಂಟೇಷನ್ಸ್ಗಳನ್ನು ಹಾಕಿರ್ತಾರೆ. ಅಲ್ಲಿ 7 ವರ್ಷ ಪೂರೈಸಿದಂತಹ ಮರಗಳನ್ನು ಮಾತ್ರ ಅವರು ಕಡಿತಾರೆ, ಮತ್ತು ಆ ಕಡದಂಥ ದಿನದಲ್ಲೇ ಇನ್ನೊಂದು ಮರನ ಸಹ ನೆಟ್ಟಿ ಅದಕ್ಕೆ ಪೂರೈಕೆ ಮಾಡ್ತಾ ಇರ್ತಾರೆ. ಅದು ಅದರ ಮೂಲಕ ಅವರು ಈ ಪೇಪರ್ನ ತಯಾರಿಕೆ ಮಾಡ್ತಾ ಇರ್ತಾರೆ ಅನ್ನುವಂಥ ವಿಚಾರ. ಹಲವಾರು ದೇಶಗಳಲ್ಲಿ ಈ ರೀತಿಯಾದಂಥ ಒಂದು ಮೆಥಡಾಲಜಿ ಇದೆ. ಆದರೆ ನಮ್ಮ ದೇಶದಲ್ಲಿ ಯಾರೂ ಒಂದು ಫ್ಯಾಕ್ಟ್ರಿ ಪಕ್ಕದಲ್ಲೇ ಪ್ಲಾಂಟೇಷನ್ ಮಾಡಿ ಮರಗಳನ್ನು ಬೆಳೆಸಿ ಅದಕ್ಕೆ ತಕ್ಕಂತೆ ಒಂದು ವಯಸ್ಸು ಏನಿದೆ 7 ವರ್ಷದ ಒಂದು ಮರಗಳನ್ನೇ ಕಡಿದು ಅದರ ಪೇಪರ್ ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಇಲ್ಲ. ಅಲ್ಲಲ್ಲಿ ಈ ಒಂದು ಡಿಫಾರೆಸ್ಟೇಷನ್ ನಡೀತಾ ಇದೆ, ಕಾಡಿನ ಮರಗಳನ್ನು ಕೂಡ ಅವ್ಯವಹಾರಗಳು ನಡೀತಾ ಇದೆ, ಮರನ ಕಡಿದು ಹೋಗುವಂಥ ವಿಷಯದ ಕೂಡ ನಾವು ಗಮನಿಸ್ತಾ ಇರ್ತೀವಿ. ಈ ರೀತಿ ಹಲವಾರು ವಿಷಯಗಳಿದೆ.